ಚೂಚು ಮತ್ತು ಗೆಳೆಯರ ಕಥೆಗಳು. ಚೀಕುಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಇವೆಲ್ಲ ನನ್ನ ಫೇವ್ರೆಟ್ ಫ್ಲೇವರ್ಸ್. ನಾನು ಅವನ್ನೆಲ್ಲ ತಗೊಳ್ಳ ಅಮ್ಮ. ಬೇಡ ಚೀಕು. ಮುಂದಿನ ದಿನ ಚೀಕು ಟೀಚರ್ ಮಕ್ಕಳಿಗೆಲ್ಲ ಏನೋ ಹೇಳಿದ್ರು. ಈ ವಾರದ ಕಡೆಗೆ ನಾವೆಲ್ಲರೂ ಬೀಚ್ಗೆ ಹೋಗ್ತಿದ್ದೀವಿ. ಟ್ರಿಪ್ಗೆ ಬರೋಕೆ ಇಷ್ಟ ಇರೋರೆಲ್ಲಾನು ನಿಮ್ಮ ಕೈನ ಮೇಲೆ ಎತ್ತಬೇಕು. ನಾನ್ ಬರ್ತೀನಿ ಮಿಸ್ ಡೊರೋತಿ. ಚೀಕುಗೆ ಟ್ರಿಪ್ಪಿನ ಬಗ್ಗೆ ತುಂಬಾ ಕುತೂಹಲ ಇತ್ತು. ನಾವೆಲ್ಲರೂ ಬೀಚ್ ಅಲ್ಲಿ ತುಂಬಾ ಮಜಾ ಮಾಡೋಣ ಚೂಚು. ಆ ಸಂಜೆ ಅವರಮ್ಮ ಕೆಲವು ಐಸ್ ಕ್ರೀಮ್ಗಳನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದನ್ನ ಚೀಕು ನೋಡಿದ್ಲು. ಐಸ್ ಕ್ರೀಮ್ ಅಮ್ಮ, ನಾನೊಂದ್ ತಗೊಂಡ್ಲ? ಬೇಡ ಚೀಕು, ದಿನ ಐಸ್ ಕ್ರೀಮ್ ತಿನ್ಬಾರ್ದು ಪುಟ್ಟಿ. ಜಾಸ್ತಿ ತಿಂದ್ರೆ ಹುಷಾರ್ ತಪ್ತಿಯ. ಚೀಕು ಅಮ್ಮ ಅಡ್ಗೆ ಮನೆಯಿಂದ ಹೋದ್ಮೇಲೆ ಚೀಕು ತನ್ನ ತಲೆ ಹರಟೆ ಶುರು ಮಾಡಿದ್ಲು. ನಿಮ್ಗೂ ಬೇಕಾ? ಮಾರ್ನೇ ದಿನ ಯಾರು ನೋಡದೆ ಇದ್ದಾಗ ಚೀಕು ಇನ್ನೊಂದು ಐಸ್ ಕ್ರೀಮ್ ತಗೊಂಡ್ಲು. ಒಂದಿನ ಬಿಟ್ಟು ಅವಳು ಮತ್ತೊಂದನ್ ತಿನ್ಲು. ಬೀಚ್ಗೆ ಟ್ರಿಪ್ ಹೋಗೋ ದಿನ ಬೇಗ ಬಂದೇ ಬಿಡ್ತು. ಎದ್ದೇಳು ಚೀಕು ಪುಟ್ಟಿ. ನನ್ ಹೊಟ್ಟೆ ಗುಡುಗುಡು ಅಂತದ. ಚೀಕುಗೆ ಹುಷಾರಿರ್ಲಿಲ್ಲ. ನನ್ನ ಕ್ಷಮಿಸು ಚೀಕು, ನೀನಿವತ್ತು ಮನೇಲೆ ಇರ್ಬೇಕು ಚೀಕು. ಚೀಕು ಬೀಚ್ ಟ್ರಿಪ್ಗೆ ಹೋಗಕ್ಕಾಗ್ಲಿಲ್ಲ. ನಿಂಗ್ ಹುಷಾರ್ ಹೇಗ್ ತಪ್ತು ಅನ್ನೋದೇ ಆಶ್ಚರ್ಯ ಚೀಕು. ಅಮ್ಮ, ನೀನ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಐಸ್ ಕ್ರೀಮ್ ನ ನನ್ ಕತ್ ತಿನ್ಬಿಟ್ಟೆ. ನಾನ್ ದಿನ ಒಂದೊಂದ್ ತಿಂತಿದ್ದೆ. ಓ ಚೀಕು, ನೀನ್ ಹಾಗ್ ಮಾಡ್ಬಾರ್ದಿತ್ತು. ಅದೇ ನೀನ್ ಹೀಗ್ ಮಾಡಿದೆ. ನಿನ್ನ ಈ ಔಷಧಿ ಹುಷಾರ್ ಮಾಡುತ್ತೆ. ನೀನ್ ಅತಿ ಆಸೆ ಇಟ್ಕೊಳ್ಬೇಡ. ಏನನ್ನು ಜಾಸ್ತಿ ತಿನ್ನಕ್ ಹೋಗ್ಬೇಡ. ನಾನ್ ಹಾಗ್ ಮಾಡ್ಬಾರ್ದು ಅಂತ ಹೇಳಿದ್ಲಿಲ್ವಾ? ಮಾರ್ನೇ ದಿನ ಚೀಕು ತುಂಬಾನೇ ಹುಷಾರಾಗಿದ್ಲು. ಹಾಯ್ ಅಮ್ಮ. ಚೀಕುನ ಅಮ್ಮ ಹೊರಗ್ ಕರ್ಕೊಂಡ್ ಹೋದ್ರು. ಅವಳಿಗೊಂದು ಸರ್ಪ್ರೈಸ್ ಕೊಟ್ರು. ಹಾಯ್ ಚೀಕು. ಚೂಚು, ಚಾಚಾ, ಕಸ್ಲಿ, ಎಂಥ ಆಶ್ಚರ್ಯ!
ಚೀಕು ಆ ದಿನ ಬೀಚಲ್ಲಿ ತುಂಬಾನೇ ಮಜಾ ಮಾಡಿದ್ಲು. ಅವಳು ಅಮ್ಮನ್ ಕೊಟ್ಟ ಮಾತನ್ನು ಕಾಪಾಡಿಕೊಂಡ್ಲು. ಇನ್ಯಾವತ್ತು ಅತಿ ಆಸೆ ಪಡ್ಲಿಲ್ಲ. ಕೈಗಳನ್ನ ಚೆನ್ನಾಗಿ ತೊಳ್ಕೋಬೇಕು ಅಂತ ಚೀಕುಗೆ ಅವರಮ್ಮ ಯಾವಾಗ್ಲೂ ಹೇಳ್ತಿದ್ರು. ಚೀಕು, ಸೋಪ್ ಹಾಕೊಂಡು ಯಾವಾಗ್ಲೂ ಕೈಯನ್ ಚೆನ್ನಾಗ್ ತೊಳ್ಕೋಬೇಕು. ಆಗ್ಲೇ ಕೈ ಚೆನ್ನಾಗ್ ಕ್ಲೀನ್ ಆಗೋದು. ಡೊರೋತಿ ಮಿಸ್ ಕೂಡ ಕೈಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿದಾರಲ್ವಾ, ಅದನ್ನ ನೀನ್ ಮರಿಬಾರ್ದು. ಆಯ್ತಮ್ಮ. ಆದ್ರೆ ಚೀಕುಗೆ ತಾಳ್ಮೆನೆ ಇರ್ಲಿಲ್ಲ. ಅವಳು ಒಂದು ನಿಮಿಷ ಪೂರ್ತಿ ಕೈಗಳನ್ನ ತೊಳಿತಿರ್ಲಿಲ್ಲ. ಸುಮ್ನೆ ಕೈಗಳನ್ನ ನೀರ್ನಲ್ಲಿ ನೆನೆಸಿ ಚೆನ್ನಾಗಿ ಕೈ ತೊಳ್ಕೊಂಡಿದೀನಿ ಅಂತ ಅವಳು ಹೇಳ್ತಿದ್ಲು. ನೀನು ಸೋಪ್ ಹಾಕೊಂಡು ಚೆನ್ನಾಗಿ ಕೈ ತೊಳ್ಕೊಂಡಿದ್ಯಾ ಚೀಕು? ಹೌದಮ್ಮ. ಆದ್ರೆ ನಿನ್ ಕೈಯಲ್ಲಿ ಕೊಳೆ ಹಾಗೆ ಇದೆಯಲ್ಲ ಚೀಕು. ನೀನ್ ಒಳ್ಳೆ ಹುಡುಗಿ ಅಲ್ವಾ, ಹೋಗಿ ಇನ್ನೊಂದ್ಸಲ ಕೈ ತೊಳ್ಕೊಂಡ್ ಬಾ. ಆಯ್ತಮ್ಮ. ಆದ್ರೆ ಚೀಕು ಅಮ್ಮನ ಮಾತು ಕೇಳ್ದೆ ಮುಂಚೆ ಮಾಡಿದ ಹಾಗೆ ಮಾಡಿದ್ಲು. ಒಂದಿನ ಚೀಕು ಪಾರ್ಕ್ನಲ್ಲಿ ಆಟ ಆಡಕ್ ಹೋದ್ಲು. ಅವಳು ಮರಳಲ್ಲಿ ಸುಂದರವಾದ ಅರಮನೆ ಕಟ್ಟಿದ್ಲು. ಆಮೇಲೆ ಅವಳು ಆಡುಮನೆ ಮತ್ತೆ ಉಯ್ಯಾಲೆ ಮೇಲೆ ಆಟ ಆಡಿದ್ಲು. ಚೀಕು ಮನೆಗೆ ವಾಪಸ್ ಬಂದಾಗ ಊಟದ ಹೊತ್ತಾಗಿತ್ತು. ಚೀಕು, ಊಟ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಕೈ ತೊಳ್ಕೊಂಡ್ ಬಾ. ಆಯ್ತು ಅಮ್ಮ. ಆದ್ರೆ ಚೀಕು ಮತ್ತೆ ಅವಳು ಕೈ ತೊಳಿಲೇ ಇಲ್ಲ. ಅವಳು ನೇರವಾಗಿ ಟೇಬಲ್ ಎದುರು ಕೂತು ತಿನ್ನೋಕೆ ಶುರು ಮಾಡಿದ್ಲು. ಅವಳು ಪಾರ್ಕಲ್ಲಿ ಆಟ ಆಡ್ತಿರುವಾಗ ಅವಳ ಕೈ ಮೇಲೆ ಸುಮಾರು ಕೆಟ್ಟ ಕೆಟ್ಟ ಕ್ರಿಮಿಗಳು ಬಂದು ಕೂತಿದ್ವು. ಚೀಕು ಕೈ ತೊಳೆದಿರ್ಲಿಲ್ಲ ಅಲ್ವಾ, ಅದಕ್ಕೆ ಅವು ಇನ್ನೂ ಅವಳ ಕೈ ಮೇಲೇ ಇದ್ವು. ಅವು ಚೀಕು ತಿಂತಿದ್ದ ತಿಂಡಿಯ ಮೇಲೆ ಹತ್ತಿ ಕೂತ್ಕೊಂಡು ಅಲ್ಲಿಂದ ನೇರವಾಗಿ ಅವಳ ಹೊಟ್ಟೆ ಒಳಗೆ ಸೇರ್ಕೊಂಡ್ವು. ಮರುದಿನ ಬೆಳಗ್ಗೆ ಚೀಕುಗೆ ಎಚ್ಚರ ಆದಾಗ ಅವಳಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಯ್ತು. ನಂಗೆ ಹೊಟ್ಟೆ ನೋಯ್ತಿದೆ, ನೆಗ್ಡಿನೂ ಆಗಿದೆ ಅನ್ಸುತ್ತೆ, ತಲೆನೂ ನೋಯ್ತಿದೆ. ನಿಂಗೆ ಜ್ವರ ಬಂದಿರೋ ಹಾಗಿದೆ ಚೀಕು. ನಿನ್ನೆ ನೀನ್ ಊಟಕ್ ಮುಂಚೆ ಚೆನ್ನಾಗ್ ಕೈ ತೊಳೆದಿದ್ಯಾ? ಇಲ್ಲ ಅಮ್ಮ, ತೊಳಿಲಿಲ್ಲ. ನಿನ್ ಕೈಯಲ್ಲಿದ್ ಕ್ರಿಮಿಗಳು ಊಟ ಮಾಡುವಾಗ ಹೊಟ್ಟೆಗ್ ಹೋಗಿರ್ಬೇಕು, ಅದಕ್ಕೆ ಹುಷಾರ್ ತಪ್ಪಿರೋದು. ಹೊಟ್ಟೆ ಒಳಗ್ ಹೋಗಿದ್ಯಾ? ಹೌದು ಚೀಕು. ನೀನಿವತ್ತು ಸ್ಕೂಲಿಗೆ ರಜಾ ಹಾಕಿ ಡಾಕ್ಟರ್ ಹತ್ರ ಹೋಗ್ಬೇಕು. ಆದ್ರೆ ಇವತ್ತು ಟೆನ್ನಿಸ್ ಮ್ಯಾಚ್ ಇದೆ, ಮತ್ತೆ ನನ್ನ ಫ್ರೆಂಡ್ ಚಾಚಾ ಬರ್ಡೇ ಇದೆ, ನಾನ್ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಕಾ ಅಮ್ಮ? ಬೇರೆ ದಾರಿ ಇಲ್ಲ ಚೀಕು, ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಚೀಕುನ ಕರ್ಕೊಂಡು ಅವರಮ್ಮ ಡಾಕ್ಟರ್ ಹತ್ರ ಹೋದ್ರು. ಚೀಕು, ನಿನ್ ಕೈ ಮೇಲಿದ್ದ ಕ್ರಿಮಿಗಳೆಲ್ಲ ನಿನ್ ಹೊಟ್ಟೆ ಒಳಗಡೆ ಸೇರ್ಕೊಂಡಿವೆ, ಅದ್ರಿಂದನೆ ನಿನಗೆ ಹುಷಾರ್ ತಪ್ಪಿರೋದು. ನಾನ್ ನಿನ್ಗೆ ಔಷಧಿ ಕೊಡ್ತೀನಿ, ಅದರಿಂದ ವಾಸಿ ಆಗತ್ತೆ. ಆದ್ರೆ ಒಂದ್ ಮಾತನ್ನ ನೀನು ಯಾವಾಗ್ಲೂ ನೆನ್ಪಲ್ಲಿಟ್ಕೋ, ಸೋಪು ಮತ್ತೆ ನೀರಿಂದ ನೀನು ಕೈ ತೊಳಿತಾ ಇರ್ಬೇಕು. ಅದ್ರಲ್ಲೂ ಊಟಕ್ಕಿಂತ ಮುಂಚೆ ಕೈ ತೊಳಿಲೇಬೇಕು. ಹಾಗ್ ಮಾಡೋದ್ರಿಂದ ನೀನು ಕ್ರಿಮಿಗಳಿಂದ ದೂರ ಇರ್ತೀಯ, ಆರೋಗ್ಯವಾಗಿಯೂ ಇರ್ತೀಯ. ಆಮೇಲೆ ಕೈ ತೊಳ್ಕೊಳ್ಳೋದ್ ಹೇಗೆ ಅಂತ ಡಾಕ್ಟರ್ ಅವಳಿಗೆ ಹೇಳ್ಕೊಟ್ರು. ಮೊದ್ಲು ಕೈಯನ್ನ ನೀರಿಂದ ಒದ್ದೆ ಮಾಡ್ಕೊಳ್ಳಿ, ಆಮೇಲೆ ಕೈಗೆ ಸೋಪ್ ಹಚ್ಕೊಂಡು ಎರಡೂ ಕೈಗಳನ್ನ ದುಂಡಾಕಾರದಲ್ಲಿ ಒಂದಕ್ಕೊಂದು ಚೆನ್ನಾಗಿ ಉಜ್ಜಬೇಕು. ಅದೇ ತರ ಕೈ ಹಿಂದೆನೂ ಉಜ್ಕೋಬೇಕು, ಮತ್ತೆ ಬೆರಳುಗಳ ಮಧ್ಯೆನೂ ಚೆನ್ನಾಗಿ ತೊಳಿಬೇಕು. ಆಮೇಲೆ ಬೆರಳನ್ನ ಒಂದ್ರ ಮಧ್ಯೆ ಒಂದು ಜೋಡಿಸಿ ಕೈಗಳನ್ನ ಮೇಲೆ ಕೆಳಗೆ ಉಜ್ಜಿ,
ಹೆಬ್ಬೆರಳಿನ ಸುತ್ತನೂ ಚೆನ್ನಾಗಿ ಉಜ್ಜಿ. ಬೆರಳಿನ ಹಿಂಭಾಗನ ಅಂಗೈಗೆ ಒತ್ತಿ ಉಜ್ಜಬೇಕು. ಹೀಗೆ ಕೈಯಲ್ಲಿರೋ ಕೊಳೆ ಎಲ್ಲ ಹೋಗೋ ತರ ಉಜ್ಜಬೇಕು. ಕೊನೆಗೆ ನೀರಿಂದ ಚೆನ್ನಾಗಿ ತೊಳಿಬೇಕು. ಅವತ್ತಿಂದ ಚೀಕು ಡಾಕ್ಟರ್ ಹೇಳ್ಕೊಟ್ ಹಾಗೆ ಕೈ ತೊಳ್ಕೊಂಡು ಊಟ ಮಾಡೋಕೆ ಶುರು ಮಾಡಿದ್ಲು. ಏನೇ ತಿನ್ನೋಕ್ ಮುಂಚೆ ಅವಳು ಕೈ ತೊಳ್ಕೊತಾ ಇದ್ಲು. ಹಾಗೆ ಅವಳು ಆರೋಗ್ಯವಾಗಿದ್ಲು, ಮುಂದೆ ಯಾವ ಖುಷಿನೂ ಮಿಸ್ ಮಾಡ್ಕೊಳ್ಳಿಲ್ಲ.